आनेकल मेट्रो बेकु अंत सत्याग्रह मार्तिनी आनेकल सुत्ता इदु नोड़ता इद्रे बेळदिदे 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 कन्नड उळिसि कन्नडिगरिगिंत वर राज्यदवरु वर देशदवरु मत्ते इल्ली कारखानेगळु नावे नामपलके कित्ताक्तिवि नावे परभाषा नामपलके बेंकि इड्तिवि नाडु नुडि जल भाषे गडि विचारगळु तट्टने नेनपागुवंतद्दे वाटाळ नागराजरवरु तम्म इडी जीवनवन्ने ಭಾಷೆಯ ಉಳಿವಿಗಾಗಿ ನಾಡಿನ ಐಕ್ಯತೆಗಾಗಿ ಹಾಗೂ ಗಡಿಯ ರಕ್ಷಣೆಗಾಗಿ ಮುಡುಪಾಗಿಸಿದಂತವರು ಇದೀಗ ವಾಟಾಳ್ ನಾಗರಾಜ್ರವರು ಆನೇಕಲ್ ಪಟ್ಟಣಕ್ಕೆ ಮೆಟ್ರೋ ರೈಲು ಬರಬೇಕು ಅಂತೇಳಿ ಆಗ್ರಹಿಸಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದರು ಅಪಾರ ಸಂಖ್ಯೆಯಲ್ಲಿನ ಕನ್ನಡ ಹೋರಾಟಗಾರರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಮೆಟ್ರೋ ತಮಿಳುನಾಡಿಗೆ ವಿಸ್ತರಣೆ ಆಗಬಾರದು ಈ ಒಂದು ರಾಜ್ಯಕ್ಕೆ ಅದೊಂದು ಆಸ್ತಿ ಮತ್ತು ಈ ಒಂದು ರಾಜ್ಯದ ಜನತೆಗೆ ಉಪಯೋಗವಾಗಬೇಕು ತಮಿಳುನಾಡಿನವರು ಎಲ್ಲಿಯೇ ತನಕ ನಮ್ಮೊಂದಿಗೆ ಜಲದ ವಿಷಯವಾಗಿ ಖ್ಯಾತೆಗಳನ್ನು ನಿವಾರಣೆ ಮಾಡಿಕೊಳ್ಳೋದಿಲ್ಲ ವಿವಾದಗಳನ್ನು ನಿವಾರಣೆ ಮಾಡಿಕೊಳ್ಳೋದಿಲ್ಲ ಅಲ್ಲಿಯವರೆಗೂ ನಾವು ಯಾವುದೇ ರೀತಿಯಾದಂಥ ಸಹಕಾರವನ್ನು ನೀಡಬಾರ್ದು ಅಂತೇಳಿ ಆಗ್ರಹಿಸಿ ಆನೇಕಲ್ ಪಟ್ಟಣದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು ಅಪಾರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಕನ್ನಡ ಪರ ಹೋರಾಟಗಾರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಈ ಒಂದು ಪ್ರತಿಭಟನೆಯ ಎಲ್ಲ ದೃಶ್ಯಗಳನ್ನು ನೋಡೋಣ ಬನ್ನಿ ಮೆರವಣಿಗೆಯ ಮುಖಾಂತರ ಆಗಮಿಸಿದಂತ ಕನ್ನಡ ಪರ ಹೋರಾಟಗಾರರು ಮತ್ತು ವಾಟಾಳ್ ಅಭಿಮಾನಿಗಳು ಮತ್ತು ಕನ್ನಡ ಪರ ಸಂಘಟನೆಗಳ ಕಾರ್ಯಕರ್ತರುಗಳು ರಾಜ್ಯ ಸರ್ಕಾರವು ಅಂದ್ರೆ ಬೆಂಗಳೂರಿನಿಂದ ಮೆಟ್ರೋವನ್ನ ಆನೇಕಲ್ ಪಟ್ಟಣಕ್ಕೆ ವಿಸ್ತರಣೆ ಮಾಡಬೇಕು ಆದ್ರೆ ಯಾವುದೇ ಕಾರಣಕ್ಕೆ ತಮಿಳುನಾಡಿಗೆ ಇಲ್ಲಿಂದ ಸಂಪರ್ಕವನ್ನ ನೀಡಬಾರದು ಅಂತೇಳಿ ಆಗ್ರಹಿಸಿದ್ದಕ್ಕೆ ಒಂದಷ್ಟು ಕಾರಣಗಳನ್ನು ಕೂಡ ನೀಡಿದ್ದು ಹೀಗೆ ಅಂದಿನಿಂದ ಇಂದಿನವರೆಗೂ ಮಾಧ್ಯಮದವರು ನಮ್ಮ ಎಲ್ಲ ಹೋರಾಟಗಳಿಗೆ ಬಹಳ ಗೌರವ ಪ್ರೀತಿಯಿಂದ ಬೆಂಬಲ ಕೊಟ್ಟಿದ್ದಾರೆ ಇವತ್ತು ತಾವು ದಯಮಾಡಿಸಿದ್ದೀರಿ ನಿಮಗೆ ಅತ್ಯಂತ ಗೌರವಯುತವಾದಂಥ ಪ್ರಣಾಮಗಳು ಕರ್ನಾಟಕ ಏಕೀಕರಣ 1956 ನವೆಂಬರ್ 1 ಆವತ್ತಿನಿಂದಲೂ ಅದರ ಹಿಂದಿನಿಂದಲೂ ಹೊಸೂರು ತಮಿಳುನಾಡಿನಲ್ಲೇ ಇದೆ ನಾನು ಹೊಸೂರಿನಲ್ಲೇ ಹೋಗಿ ಪುರಸಭೆಯ ಮುಂದೆ ಸತ್ಯಾಗ್ರಹ ಮಾಡಿದೆ ಹೋರಾಟ ಮಾಡಿದೆ ಆವತ್ತು ಕನ್ನಡ ಬರುವ ಶಾಸಕರೇ ಇದ್ದರು ಅವರು ನಮ್ಮ ಜೊತೆಯಲ್ಲಿ ಕರ್ನಾಟಕಕ್ಕೆ ಸೇರಬೇಕು ಅಂತೇಳಿ ಹೋರಾಟ ಮಾಡಿದ್ರು ಇದುವರೆಗೂ ಬಂದಂತ ನಮ್ಮ ಕರ್ನಾಟಕದ ಸರ್ಕಾರಗಳು ತಮಿಳುನಾಡು ಜೊತೆಯಲ್ಲಿ ಮಾತಾಡಲೇ ಇಲ್ಲ ಇದು ನಮಗೆ ಬರಬೇಕು ನಮಗೆ ಸೇರಬೇಕು ಅಂತೇಳಿ ನಮ್ಮ ಹಕ್ಕನ್ನು ಹೇಳಲಿಲ್ಲ ತಾಳುವಾಡಿ ಅದು ತಮಿಳುನಾಡಿಗೆ ಸೇರಿದೆ ಕನ್ನಡದ ಪ್ರದೇಶ ಇವತ್ತು ನವೆಂಬರ್ 1ನೇ ತಾರೀಕು ಕರ್ನಾಟಕ ಒಂದಾದ ದಿನ ಮತ್ತೊಮ್ಮೆ ಕರ್ನಾಟಕ ಸರ್ಕಾರಕ್ಕೆ ಕಳಕಳಿಯಿಂದ ಮನವಿ ಮಾಡ್ತೀನಿ 1ನೇ ತಾರೀಕು ಕಳ್ಕೊಂಡು
ತಮಿಳುನಾಡು ಮುಖ್ಯಮಂತ್ರಿ ಸೇರಿದಂತೆ ಕರ್ನಾಟಕದ ಮುಖ್ಯಮಂತ್ರಿಗಳು ಸಭೆ ನಡೆಸಿ ಹೊಸೂರು ಕರ್ನಾಟಕಕ್ಕೆ ಸೇರಲೇಬೇಕು ತಾಳುವಾಡಿ ಕರ್ನಾಟಕಕ್ಕೆ ಸೇರಬೇಕು ಅಂತ ಹೇಳಿ ಒತ್ತಾಯ ಮಾಡಲೇಬೇಕು ಆನೇಕಲ್ಗೆ ಮೆಟ್ರೋ ಮುಂದುವರಿಸಬೇಕು ಹೊಸೂರಿಗೆ ಬೇಡ ಆನೇಕಲ್ಗಂತೂ ಮೆಟ್ರೋ ಬೇಕೇ ಬೇಕು ಆನೇಕಲ್ಗೆ ಮೆಟ್ರೋ ಅವರು ಇನ್ನು 15 ದಿವಸದೊಳಗಾಗಿ ತೀರ್ಮಾನ ತೆಗೆದುಕೊಳ್ಳದೇ ಇದ್ದರೆ ಮೆಟ್ರೋ ಮುಂದೆ ನಾನು ಆನೇಕಲ್ಗೆ ಮೆಟ್ರೋ ಬೇಕು ಅಂತ ಹೇಳಿ ಸತ್ಯಾಗ್ರಹ ಮಾಡ್ತೀನಿ ಇಲ್ಲಿಂದ ಆನೇಕಲ್ನಿಂದಲೂ ನಮ್ಮ ಕನ್ನಡ ವಾಟರ್ ಪಕ್ಷದ ಎಲ್ಲ ಸದಸ್ಯರು ಬರ್ತಾರೆ ಅಲ್ಲಿಂದ ಚಳುವಳಿ ಮೆಟ್ರೋ ಆನೇಕಲ್ಗೆ ಬೇಕು ಅಂತ ಹೇಳಿ ಚಳುವಳಿ ಈಗ ಇದು ಆನೇಕಲ್ ನಾನು ಅವತ್ತಿಂದ ಬರ್ತಾ ಇದ್ದೀನಿ ಇವತ್ತು ಬಂದಿದ್ದೀನಿ ಈ ಆನೇಕಲ್ ಸುತ್ತ ಇದು ನೋಡ್ತಾ ಇದ್ರೆ ಬೆಳೆದಿದೆ 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 ಇದು ಯಾವ ರಾಜ್ಯ ಉತ್ತರ ಪ್ರದೇಶವಾ ತಮಿಳುನಾಡು ಆಂಧ್ರನ ಕೇರಳನ ಮತ್ತು ಬೇರೆ ದೇಶ ಹೊರದೇಶದವರು ಇಲ್ಲಿ ಸೇರಿದ್ದಾರೆ ಕನ್ನಡಿಗರಿಗಿಂತ ಹೊರ ರಾಜ್ಯದವರು ಹೊರ ದೇಶದವರು ಮತ್ತು ಇಲ್ಲಿ ಕಾರ್ಖಾನೆಗಳು ಕಾರ್ಖಾನೆಗಳು 100 ಕ್ಕೆ 100 ಕಾರ್ಖಾನೆಗಳು ಕನ್ನಡಿಗರಿಗೆ ನ್ಯಾಯ ದೊರಕಿಸಿಲ್ಲ ಕನ್ನಡಿಗರಿಗೆ ಉದ್ಯೋಗ ಕೊಟ್ಟಿಲ್ಲ ಈ ಕಾರ್ಖಾನೆಗಳಿಗೆ ಕೊಟ್ಟಿರುವ ಜಮೀನು ಲಕ್ಷಾಂತರ ಎಕರೆ ಪ್ರದೇಶವನ್ನ ಸರ್ಕಾರ ಅವರು ಕೊಟ್ಟಿದೀವಿ ನೀರು ಕೊಟ್ಟಿದೀವಿ ನಾರಿಗ ಸರ್ಕಾರ ಕೇಳ್ತಾ ಇದೀನಿ 1ನೇ ತಾರೀಕಿನಿಂದ ಸಂಪೂರ್ಣ ಆನೇಕಲ್ ಸೇರಿದಂಗೆ ಕರ್ನಾಟಕ ರಾಜ್ಯದ ಎಲ್ಲ ಕಾರ್ಖಾನೆಗಳು ಸಮೀಕ್ಷೆ ಆಗಲೇಬೇಕು ಪ್ರತಿ ಕಾರ್ಖಾನೆಗಳಲ್ಲಿ ಎಷ್ಟು ಸಂಪತ್ತನ್ನು ನಾವು ಕೊಟ್ಟಿದ್ದೇವೆ ಮತ್ತು ಕನ್ನಡಿಗರಿಗೆ ಉದ್ಯೋಗ ಎಷ್ಟು ಕೊಟ್ಟಿದ್ದಾರೆ ಇದು ಸಮಗ್ರವಾಗಿ ಸಮೀಕ್ಷೆ ಆಗಲೇಬೇಕು ಇದರ ಜೊತೆಗೆ ಜಿಂದಾಲ್ ಕಾರ್ಖಾನೆ ಈಗಾಗಲೇ 6000 ಎಕರೆ ಪ್ರದೇಶ ಕೊಟ್ಟಿದ್ದಾರೆ ಮತ್ತೆ ಮೊನ್ನೆ 3500 ಎಕರೆ 1 ಎಕರೆಗೆ 150000 ರೂಪಾಯಿಗೆ ಕರ್ನಾಟಕ ಸರ್ಕಾರ ಮಾರಿದೆ ಅದನ್ನೇ ರೈತರು ಕೊಟ್ಟಿದ್ರೆ ಅದು ರೂಪನೇ ಬೇರೆ ಆಗ್ತಾ ಇತ್ತು ಇವತ್ತು ನಾವು ಕನ್ನಡ ಚಳವಳಿ ಪಕ್ಷ ನವೆಂಬರ್ 1 ರಿಂದ ಇಡಿ ರಾಜ್ಯಾದ್ಯಂತ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಕನ್ನಡಿಗರಿಗೆ ಉದ್ಯೋಗ ಈ ಬಗ್ಗೆ ನಾವು ಇವತ್ತಿನಿಂದ ಚಳವಳಿ ಆನೇಕಲ್ನಿಂದ ಗಂಡು ಮೆಟ್ಟಿದ ನೆಲ ಆನೇಕಲ್ನಿಂದ ಆರಂಭ ಮಾಡ್ತಾ ಇದ್ದೇವೆ ಒಂದ ನಂತರ ಇಡಿ ರಾಜ್ಯದ ಉದ್ದಗಲಕ್ಕು ಮೊದಲು ಬೆಂಗಳೂರು ಜಿಲ್ಲೆ ಆಮೇಲೆ ಅಕ್ಕಪಕ್ಕ ನಗರ ಜಿಲ್ಲೆ ಎಲ್ಲ ಕಡೆ ನಾವು ಚಳುವಳಿಯನ್ನು ಮಾಡ್ತೀವಿ ಕೊಟ್ಟಿರ್ತಕ್ಕಂಥ ಕೋಟ್ಯಾಂತರ ಪ್ರದೇಶ ಎಕರೆ ಪ್ರದೇಶ ಸಮಗ್ರವಾಗಿ ತನಿಖೆ ಆಗಲೇಬೇಕು ಕನ್ನಡಿಗರಿಗೆ ಉದ್ಯೋಗ ಕೊಡಲೇಬೇಕು ಉದ್ಯೋಗ ಕೊಡದೇ ಇದ್ದರೆ ಅವರು ರಾಜ್ಯ ಬಿಟ್ಟು ಹೋಗಲೇಬೇಕು ಮತ್ತು ನಮ್ಮಲ್ಲಿ ನಮ್ಮ ರಾಜ್ಯದಲ್ಲೇ ಅನೇಕರು ಚಾರು ಮುದುಮ್ದಾರ್ ಅಂತ ಆ ಅಮ್ಮ ಅವರೊಬ್ಬರು ಮೋಹನ್ ದಾಸ್ ಪೈ ದಿನ ಕನ್ನಡಿಗರಿಗೆ ಉದ್ಯೋಗ ಕೊಡಬೇಡಿ ಕನ್ನಡಿಗರಿಗೆ ಉದ್ಯೋಗ ಮಾಡಬೇಡಿ ಮಾಡಿದ್ರೆ ಕಾರ್ಖಾನೆಗಳು ಬರೋಲ್ಲ ಅಂತಾರೆ ನಾನು ಹೇಳ್ತೀನಿ ಚಾರು ಮುಜಮ್ದಾರ್ ಮೋಹನ್ ದಾಸ್ ಪೈ ಕರ್ನಾಟಕ ಬಿಟ್ಟು ಹೋಗಬೇಕು ರಾಜ್ಯ ಬಿಟ್ಟು ಹೋಗಬೇಕು ಕರ್ನಾಟಕ ಸರ್ಕಾರ ಕನ್ನಡಿಗರ ಉದ್ಯೋಗಕ್ಕಾಗಿ ಒಂದು ಮಸೂದೆಯನ್ನು ಶಾಸನಸಭೆಯಲ್ಲಿ ಮಂಡಿಸಬೇಕಾಗಿತ್ತು
मोहनदास पै चारू मुजुमदार ಒತ್ತಾಯಕ್ಕೆ ಮಸೂದೆಯನ್ನ ಹಿಂದೆ ಪಡೆದರು ಒಂದು ಸರ್ಕಾರ ಒಂದು ಸಚಿವ ಸಂಪುಟ ಇಬ್ಬರು ಹೇಳಿದ್ರು ಅಂತ ಹಿಂದೆ ಪಡೆದರು ಅದರಿಂದ ಇವತ್ತಿಂದ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಚಳವಳಿ ಆರಂಭ 60 40 ಅಲ್ಲ 190 ಹಾಕಬೇಕು ಯಾಕೆ ಯಾಕೆ ಹಾಕಬಾರದು ಈ ರಾಜ್ಯದಲ್ಲಿ ಇದರಿಂದ ಈಗೇನಾಗಿದೆ ಸರ್ಕಾರ ಒಂದು ಆದೇಶ ಹೊರಡಿಸಿದರೆ ಚಳವಳಿಗಳು ಆಗಿವೆ ಆಗಿಲ್ಲ ಅಂತ ಹೇಳಿ ಚಳವಳಿಗಳು ಆಗಿದೆ ಮುಂದಿನ ದಿನದಲ್ಲಿ ಚಳವಳಿಯನ್ನ ಇವರು ತುಳಿಬೇಕು ಅಂತ ಸರ್ಕಾರ ಜೈಲಿಗೆ ಹಾಕ್ತಾರೆ ತೊಂದರೆ ಕೊಡ್ತಾ ಇದ್ದಾರೆ ಎಲ್ಲರಿಗೂ ನಾನು ಹೇಳ್ತೀನಿ ಏನೇ ಜೈಲಿಗೆ ಹಾಕೋದು ಚಿಂತಿಲ್ಲ ಇನ್ನು ನಾವು ಸರ್ಕಾರದ ಆದೇಶ ಇದ್ದರೂ ನೀವು ಕನ್ನಡ ನಾಮಪಲಕದಲ್ಲಿ इल्ला अंतेली नावे दाळी माड्तीवि नावे नामपलक कित्ताक्तीवि नावे परभाषा नामपलकक्के बेंकि इड्तीवि इदीग ट्राफिक समस्येयन्न निवारिस्ता इदे इदु इन्नष्टु विस्तरणेयागबेकु बेंगळूरु नगर मत्तु ग्रामांतर इडी नगर जिल्ले समग्रवागि अभिवृद्धि आगोदक्के मेट्रो कोडिगे हेच्चागिदे इन्नष्टु इदु विस्तरणेयागबेकु एंबुदे कन्नडपर होराटगारर आशयवागिदे ಈ ಕೂಡಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.